ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಬಂದು ಇಡ್ಲಿಗೆ ದೋಸೆಗೆ ಒಳ್ಳೆ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಟೊಮೆಟೊ ಚಟ್ನಿ. ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಬೋದು. ಒಂದೇ ಥರ ಚಟ್ನಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೂ ಕೂಡ ಈ ಚಟ್ನಿ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನಾನು ಫಸ್ಟಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಒಂದು 10 ಸ್ಪೂನ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ ಈ ಚಟ್ನಿ ಬಂದು. ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ, ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಈಸಿ ಕೂಡ, ಬೇಗ ಮಾಡ್ಕೋಬೋದು. ಕಾಯಿ ಏನೂ ಬೇಡ ಇದಕ್ಕೆ. ಕಾಯಿ ಯೂಸ್ ಮಾಡಿದ್ರೆ ಆರಾಮಾಗಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ ಇಷ್ಟು ಯೂಸ್ ಮಾಡಿಕೊಂಡು ನಾವು ಚಟ್ನಿ ಮಾಡ್ಕೊಬೋದು ಆರಾಮಾಗಿ. ಸ್ವಲ್ಪ ಈರುಳ್ಳಿ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಬಾಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ನಾನು ಇನ್ನೂ ಹೊಸ ಹೊಸ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಟೊಮೆಟೊ ನಾನು ಇಲ್ಲಿ 2 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. 2 ದೊಡ್ಡದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣದಾದರೆ ಒಂದು 4 ಹಾಕ್ಕೊಳ್ಳಿ, ದೊಡ್ಡದಾದರೆ 2 ಸಾಕು. ಅದು ಸ್ವಲ್ಪ ಸಾಫ್ಟ್ ಆಗಲಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗುತ್ತೆ ಬೇಗ. ನೋಡಿ, ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 2 ಬಿಟ್ಟರೂ ಸಾಕು, ಸಾಫ್ಟ್ ಆಗಿರುತ್ತೆ ಟೊಮೆಟೊ. ಈ ರೀತಿ ಟ್ರೈ ಮಾಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ರೀತಿಯಾಗಿ ಚಟ್ನಿ, ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಟೊಮೆಟೊ ಮತ್ತು ಈರುಳ್ಳಿ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನೋಡಿ, ಇಷ್ಟೇ ಹುಣಸೆಹಣ್ಣು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಬೇಡ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಯಾಕಂದರೆ ಹುಳಿ ಟೊಮೆಟೊ ನಾನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ನೋಡಿ, ಇದೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು ಚಟ್ನಿಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೇ ಹುರ್ಕೊಂಡಿದ್ದಲ್ಲ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಮಾಮೂಲಿ ಒಗ್ಗರಣೆ ಬೇಕಾದ್ರೆ ಕಡಲೆಬೇಳೆ ಉದ್ದಿನ ಬೇಳೆನೂ ಹಾಕೋಬೋದು ಒಗ್ಗರಣೆಗೆ. ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಹಾಕ್ಬೋದು. ಕರಿಬೇವು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಬೇಕು ಅಷ್ಟೇ. ಎಷ್ಟು ಸಿಂಪಲಾಗಿ ರೆಡಿ ಆಯಿತು ನೋಡಿ. ರುಬ್ಬಿಟ್ಕೊಂಡಿರೋ ಪೀಸ್ ಇದಕ್ಕೆ ಪೇಸ್ಟ್ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಒಂದೇ 1 ಬಿಟ್ಟರೆ ಸಾಕು, ಕುದಿಯುತ್ತೆ ಸಾಕು. 1 ಸಾಕು, ಆಫ್ ಮಾಡಿದ್ರೆ ಸಾಕು. ನೋಡಿ, ತುಂಬ ಟೇಸ್ಟಿಯಾಗಿತ್ತು. ಇಡ್ಲಿ ದೋಸೆಗೆಲ್ಲ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದೆ, ಎಷ್ಟು ಡೆಲಿಷಿಯಸ್ ಆಗಿ ಕಾಣ್ತಿತ್ತು, ಅಷ್ಟು ರುಚಿಯಾಗಿತ್ತು ಚಟ್ನಿ. ಇಡ್ಲಿಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಹಾಗಾಗಿ ನಾನು ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿಗೆ ಈ ಚಟ್ನಿ ತುಂಬ ಚೆನ್ನಾಗಿತ್ತು ಇಡ್ಲಿ ಜೊತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.